ಹಲೋ ವೀಕ್ಷಕರೇ, ಪ್ರಿಯಾ ಸೃಷ್ಟಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಪ್ರಿಯರಿಗೆಲ್ಲ 100% ಒಂದು ರೆಸ್ಟೋರೆಂಟ್ ಸ್ಟೈಲ್ನ ಸ್ಟಾರ್ಟರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದ್ಯಾವುದಂದ್ರೆ ಗಾರ್ಲಿಕ್ ಬಟರ್ ಚಿಕನ್. ಬಹಳ ಸಾಫ್ಟಾಗಿ, ಬಹಳ ರುಚಿಯಾಗಿ, ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ಬನ್ನಿ, ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಈ ಗಾರ್ಲಿಕ್ ಬಟರ್ ಚಿಕನ್ ಮಾಡೋದಕ್ಕೆ ನಿಮಗೆ 300 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ಬೇಕಾಗುತ್ತೆ. ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಮತ್ತು ವಿತ್ ಬೋನ್ ಇರುವಂಥ ಒಂದು 3-4 ಪೀಸ್ ಬೇಕಾಗುತ್ತೆ ಚಿಕನ್ ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ. ಈಗ ಈ ಬೋನ್ಲೆಸ್ ಚಿಕನ್ನ ಯಾವ ರೀತಿಯಾಗಿ ಯಾವ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಈ ಥರ ಇಷ್ಟು ಸೈಜ್ಗೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನೀವು ಇದನ್ನು ಶಾಪ್ನಲ್ಲೇ ಬೇಕಾದರೂ ಕಟ್ ಮಾಡಿಸ್ಕೊಂಡು ಬರ್ಬೋದು, ಮನೆಯಲ್ಲೇ ಬೇಕಾದರೂ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಟೋಟಲ್ ಆಗಿ ಬೋನ್ಲೆಸ್ ಚಿಕನ್ 300 ಗ್ರಾಮ್ನಷ್ಟಿದೆ. ನಾನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಹಾಕೊಂಡು ಇದಕ್ಕೆ ಒಂದು 1/2 ಚಮಚದಷ್ಟು ಉಪ್ಪನ್ನ ಹಾಕೊಳ್ಳೋಣ. ಮೊದಲು ಮ್ಯಾರಿನೇಟ್ ಮಾಡೋದಕ್ಕೆ ಉಪ್ಪು ಹಾಕಿದ್ಮೇಲೆ ಫ್ರೆಶ್ ಆಗಿ ಕುಟ್ಟಿ, ಈಗ ತಾನೇ ಕುಟ್ಟಿ ಇಟ್ಕೊಂಡಿರೋಂಥ ಕಾಳು ಮೆಣಸಿನ ಪುಡಿಯನ್ನು 1 ಚಮಚದಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. 1/2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೊಂಡಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ನಾವು ಮಸಾಲೆನ ಹಚ್ಚಿ 1/2 ಗಂಟೆಯಿಂದ 1 ಗಂಟೆಗಳ ತನಕ ಹಾಗೆ ಬಿಟ್ಬಿಡೋಣ. ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಕೂಡ ಈಗ 1/2 ಗಂಟೆ ಹಾಗೆಯೇ ಬಿಟ್ಬಿಡ್ತೀನಿ. ಇದು ಮ್ಯಾರಿನೇಟ್ ಆಗೋವರೆಗೂ ನಾನು ಚಿಕನ್ ಸ್ಟಾಕ್ ಮಾಡ್ಕೊಳ್ತೀನಿ. ಒಂದು 2 ಕಪ್ ಅಷ್ಟು ನೀರು ಹಾಕ್ಕೊಂಡು 3-4 ಚಿಕನ್ ಪೀಸಸ್, ಬೋನ್ ಇರುವಂಥ ಚಿಕನ್ ಪೀಸಸ್ ಹಾಕ್ಕೊಂಡು ಚಿಕನ್ ಸ್ಟಾಕ್ ರೆಡಿ ಮಾಡ್ಕೊಳ್ಳೋಣ. ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಚಿಕನ್ ಸ್ಟಾಕ್ ರೆಡಿ ಆಗುತ್ತೆ. ನೋಡಿ, ಈಗ ಇರೋ ನೀರೇ ಚಿಕನ್ ಸ್ಟಾಕ್. ಇದನ್ನು ನಾನು ಆಮೇಲೆ ಬಳಸ್ಕೊಳ್ತೀನಿ. ಈಗ ಚಿಕನ್ ಸ್ಟಾಕ್ ಕೂಡ ರೆಡಿಯಾಗಿದೆ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ಗೆ ನಾನು 2-3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಸ್ವಲ್ಪ ಕಾಯೋವರೆಗೂ, ಈಗ ಚಿಕನ್ ಕೂಡ 1/2 ಗಂಟೆ ಮ್ಯಾರಿನೇಟ್ ಆಗಿದೆ, ಒಂದೊಂದೇ ಪೀಸ್ನ ಮೈದಾ ಹಿಟ್ಟಿನಲ್ಲಿ ಈ ಥರ ಹಿಟ್ಟನ್ನು ಹತ್ಕೊಂಡು ನೋಡಿ ಈ ಥರ ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಹೋಗಬೇಕು. 2-3 ಚಮಚ ಎಣ್ಣೆ ಸಾಕು. ಒಂದೊಂದೇ ಪೀಸ್ನ ಮೈದಾ ಹಿಟ್ಟಲ್ಲಿ ಜಸ್ಟ್ ಡಿಪ್ ಮಾಡ್ಕೊಳ್ಳಿ ಸಾಕು. ಒಂದ್ರ ಪಕ್ಕ ಚಿಕನ್ ಪೀಸಸ್ನ ಇಟ್ಕೊಳ್ತಾ ಹೋಗಿ. ಪೂರ್ತಿ 300 ಗ್ರಾಮ್ ಅಷ್ಟು ಚಿಕನ್ನ ನಾವು ಪ್ಯಾನಲ್ಲಿ ಹಾಕ್ಕೊಳ್ಬೋದು ಒಂದೇ ಸತಿಗೆ. ನೋಡಿ, ಈ ಥರ ಮೈದಾ ಹಿಟ್ಟಿನಲ್ಲಿ ಡಿಪ್ ಮಾಡಿ ಹಾಕ್ಕೊಳ್ಳಿ. ಒಂದ್ಸತಿ ಎಲ್ಲ ಚಿಕನ್ನ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ. ಫ್ಲಿಪ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಜಾಗ ಉಳಿಯುತ್ತೆ. ಇನ್ನೂ ಚಿಕನ್ ಏನಾದರೂ ಉಳಿದಿದ್ರೆ ಆ ಚಿಕನ್ನ ಕೂಡ ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಎರಡೂ ಸೈಡ್ಗೂ ಕೂಡ ಒಂದು 3-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಚಿಕನ್ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಮೇಲೆ. ನೋಡಿ, ಈ ಥರ ಯಾವಾಗ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತಲ್ಲ, ಹಾಗೆ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ಇದು 80% ಅಷ್ಟು ಬೆಂದಿದೆ. ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು 1-2 ಟೇಬಲ್ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಗಾರ್ಲಿಕ್ ಬಟರ್ ಚಿಕನ್ ಆಗಿರೋದ್ರಿಂದ ಬೆಣ್ಣೆ ತುಂಬಾ ಮುಖ್ಯ. ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ರುಚಿ ಚೆನ್ನಾಗಿರುತ್ತೆ. ನಾನು ಕೂಡ 2 ಟೇಬಲ್ಸ್ಪೂನ್ ಹಾಕ್ಕೊಂಡಿದ್ದೀನಿ. ಪೂರ್ತಿ ಮೆಲ್ಟ್ ಆಗೋವರೆಗೂ ವೇಟ್ ಮಾಡಿ, ಅದಾದಮೇಲೆ ಸಣ್ಣದಾಗಿ ಕತ್ತರಿಸಿರುವಂತಹ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅಂದರೆ 2 ಚಮಚದಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಈ ಬೆಳ್ಳುಳ್ಳಿಯನ್ನು ಮೊದಲು ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿಯನ್ನು ನಾವು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಇದನ್ನು ಫ್ರೈ ಮಾಡ್ತಾ ಇರುವಾಗಲೇ ಇದಕ್ಕೆ ನಾವು 1/2 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಆಗ ಒಳ್ಳೆ ಸಾಸಿ ಟೆಕ್ಸ್ಚರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. 1/2 ಚಮಚಕ್ಕಿಂತ ಜಾಸ್ತಿ ಬೇಡ, ಇನ್ನು 1/4 ಚಮಚ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಈ ಮೈದಾ ಹಿಟ್ಟನ್ನು ಹಾಕ್ಕೊಂಡು 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ನಿಧಾನವಾಗಿ ಒಂದು ಸಾಸ್ ರೆಡಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ಈಗ 2-3 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಒಳ್ಳೆ ಗೋಲ್ಡನ್ ಕಲರ್ ಕೂಡ ಬಂದಿದೆ. ಈಗ ನಾನು ಇದಕ್ಕೆ ಚಿಕನ್ ಸ್ಟಾಕ್ ಹಾಕ್ಕೊಳ್ತಿದ್ದೀನಿ. ಮೊದಲು 1/2 ಕಪ್ ಅಷ್ಟು ಹಾಕ್ಕೊಳ್ಳೋಣ, ಆಮೇಲೆ ಉಳಿದಿದ್ದಷ್ಟು ಚಿಕನ್ ಸ್ಟಾಕ್ ನಾನು ಹಾಕ್ಕೊಳ್ತೀನಿ. ಈಗ ಈ ಚಿಕನ್ ಸ್ಟಾಕ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಲೇ ನೀವು ನೋಡ್ಬೋದು ನಾವು ಮೈದಾ ಹಿಟ್ಟು ಹಾಕಿ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಜೊತೆಗೆ, ಈಗ ಒಂದು ಸಾಸ್ ಥರ ರೆಡಿ ಆಗ್ತಿದೆ. ಈ ಸಾಸ್ ಈಗ ಚಿಕನ್ ಜೊತೆಗೆ ಆ ಲೇಯರ್ ಕೋಟ್ ಆಗುತ್ತಲ್ಲ, ಬಹಳ ಚೆನ್ನಾಗಿರುತ್ತೆ. ಉಳಿದಿರೋ ಅಷ್ಟು ಚಿಕನ್ ಸ್ಟಾಕ್ನ ಕೂಡ ನಾನೀಗ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದು ಒಂದ್ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಮೂಮೆಂಟ್ನಲ್ಲಿ ನಾವು 1 ಚಮಚದಷ್ಟು ಆರೆಗ್ಯಾನೋ ಹಾಕ್ಕೊಳ್ಳೋಣ. ಆರೆಗ್ಯಾನೋ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ಇಟಾಲಿಯನ್ ಹರ್ಬ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. 1 ಚಮಚ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಆಗಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲ ಚಿಕನ್, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಇದಕ್ಕೆ 100% ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟೇ ಬರಬೇಕಂದ್ರೆ ನಾವು ಇದಕ್ಕೆ 1 ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಳ್ಬೇಕು. 1/2 ಚಮಚ ಕೂಡ ನಡೆಯುತ್ತೆ, 1 ಚಮಚ ಕೂಡ ನಡೆಯುತ್ತೆ. ಇದನ್ನು ಒಂದ್ಸಲ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಬಿಟ್ರೆ ಗಾರ್ಲಿಕ್ ಬಟರ್ ಚಿಕನ್ ರೆಡಿ ಆಗಿಬಿಡುತ್ತೆ.
ಈಗ ನಾನು 10 ನಿಮಿಷಗಳಿಂದ ಬೇಯಿಸ್ಕೊಂಡಿದ್ದೀನಿ, ಪೂರ್ತಿಯಾಗಿ ನೀರಿನಂಶ ಕಡಿಮೆ ಆಗ್ತಿದೆ. ಇನ್ 1 ನಿಮಿಷ ಅಥವಾ 2 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೀವು ಸ್ಪೈಸಿ ಮತ್ತು ಉಪ್ಪು ಎಲ್ಲ ನೋಡಿ ಒಂದ್ಸಲ ಹೇಗಿದೆ ಅಂತ, ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು. ಈ ಮೂಮೆಂಟ್ನಲ್ಲಿ ನಾನು 1 ಚಮಚದಷ್ಟು ನಿಂಬೆ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಖಾರ ಕಡಿಮೆ ಅನಿಸಿದ್ರೆ 1/2 ಚಮಚದಷ್ಟು ಕಾಳುಮೆಣಸಿನ ಪುಡಿ ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಬೋದು. ಕೊನೆಯಲ್ಲಿ 2-3 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ವೇಯ್ಟ್ ಮಾಡಿ. ಸ್ವಲ್ಪ ಗ್ರೇವಿ ಗ್ರೇವಿ ಥರ ಬೇಕಂದರೆ ಮೊದಲೇ ಆಫ್ ಮಾಡ್ಕೊಂಬಿಡಿ, ಇಲ್ಲ ಪೂರ್ತಿಯಾಗಿ ನಿಮಗೆ ಸ್ಟಾರ್ಟರ್ ಥರ ಅಂದರೆ ಪೂರ್ತಿಯಾಗಿ ಡ್ರೈ ಗಾರ್ಲಿಕ್ ಬಟರ್ ಚಿಕನ್ ಬೇಕು ಅಂದರೆ 1-2 ನಿಮಿಷ ಚೆನ್ನಾಗಿ ಇದೇ ಥರ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಬೇಯಿಸ್ಕೊಳ್ಳಿ. 100% ರೆಸ್ಟೋರೆಂಟ್ಸ್ನ ಸ್ಟೈಲ್ನ ಗಾರ್ಲಿಕ್ ಬಟರ್ ಚಿಕನ್ ರೆಡಿ ಆಗುತ್ತೆ. ಬೇಕಂದರೆ ಆಪ್ಷನಲ್ ಕೊನೆಯಲ್ಲಿ 1 ಸ್ಪೂನ್ ಬಟರ್ನ ನೀವು ಹಾಕ್ಕೊಳ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ನೀವು ಇದನ್ನು ಯಾರಾದರೂ ರಿಲೇಟಿವ್ಸ್ ಅಥವಾ ಗೆಸ್ಟ್ಗಳು ಬಂದಾಗ ನೀವು ಇದನ್ನು ಮಾಡಿ ಸರ್ವ್ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳಿಗಂತೂ ಬಹಳ ಆದರೆ ಬಹಳನೇ ಇಷ್ಟ ಆಗುತ್ತೆ. ತುಂಬಾ ಸಾಫ್ಟಾಗಿ ತುಂಬಾ ಜ್ಯೂಸಿ ಆಗಿ ಬಹಳ ಟೇಸ್ಟಿ ಆಗಿರುತ್ತೆ. 100% ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟ್ ಇರೋಂಥ ಈ ಗಾರ್ಲಿಕ್ ಬಟರ್ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇದನ್ನು ಬಾಯಲ್ ಇಡ್ತಾ ಇದ್ರೆ ಕರ್ಗೋಗ್ಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬಹಳ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ರೆಸಿಪಿಯನ್ನು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಡ್ತಾರೆ, ಹೋಗ್ಲಿ ಹೋಗ್ಲಿ ಸುಸ್ತಾಗಿ ಹೋಗ್ತಾರೆ. ನಿಮ್ಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.